ಹಿಂದೆ ಡೌಟ್ನಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ನಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರಶ್ನೆ ಈ ರೀತಿಯಾಗಿದೆ. ಅನ್ಸರ್ಟಿನಿಟಿ ಇನ್ ಪೊಸಿಷನ್ ಹಾಗೂ ಅನ್ಸರ್ಟಿನಿಟಿ ಇನ್ ಮೊಮೆಂಟಮ್ ಈಕ್ವಲ್ ಆದಾಗ ಆಗ ಅನ್ಸರ್ಟಿನಿಟಿ ಇನ್ ದ ವೆಲಾಸಿಟಿ ಎಷ್ಟಾಗುತ್ತೆ ಅಂತ. ಈ ಪ್ರಶ್ನೆ ಡೀಪ್ ಹೇಸನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲಿಂದ ಬಂದಿದೆ. ಈ ಪ್ರಿನ್ಸಿಪಲ್ ಪ್ರಕಾರ ಡೆಲ್ಟಾ ಅನ್ಸರ್ಟಿನಿಟಿ ಇನ್ ದ ಪೊಸಿಷನ್ ಡೆಲ್ಟಾ ಎಕ್ಸ್ ಇಂಟು ಅನ್ಸರ್ಟಿನಿಟಿ ಇನ್ ದ ಮೊಮೆಂಟಮ್ ಡೆಲ್ಟಾ ಪಿ ಇಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಎಚ್ ಬೈ 4π. ಹಾಗೂ ಇಲ್ಲಿ ಡೆಲ್ಟಾ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅನ್ಸರ್ಟಿನಿಟಿ ಇನ್ ದ ಮೊಮೆಂಟಮ್ ಆ್ಯಂಡ್ ದ ಪೊಸಿಷನ್ ಆರ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಡೆಲ್ಟಾ ಪಿ ಅಂದರೆ ಎಮ್ ಡೆಲ್ಟಾ ವಿ, ಇದು ಮೊಮೆಂಟಮ್ ಆಗುತ್ತೆ ಅನ್ಸರ್ಟಿನಿಟಿ ಇನ್ ದ ಮೊಮೆಂಟಮ್. ನಾವು ಈ ವ್ಯಾಲ್ಯೂನ್ನು ಅಪ್ಲೈ ಮಾಡಿದಾಗ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಎಮ್ ಡೆಲ್ಟಾ ವಿ ಆಗುತ್ತೆ, ಯಾಕಂದರೆ ಕೊಟ್ಟಿದ್ದಾರೆ ಈಕ್ವಲ್ ಅಂತ ಪ್ರಶ್ನೆಯಲ್ಲೇ. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಾವು ಎಮ್ ಡೆಲ್ಟಾ ವಿ ಇಂಟು ಎಮ್ ಡೆಲ್ಟಾ ವಿ ಈಕ್ವಲ್ ಮಾಡ್ತೀನಿ ಇದನ್ನು ಹೆಚ್ ಬೈ 4π ಅಥವಾ ಎಮ್ ಸ್ಕ್ವಾರ್ ಡೆಲ್ಟಾ ವಿ ಸ್ಕ್ವಾರ್ ಇಸ್ ಈಕ್ವಲ್ ಟು ಹೆಚ್ ಬೈ 4π ಆಯಿತು. ಇದನ್ನು ಸಿಂಪ್ಲಿಫೈ ಮಾಡೋಣ. ಅನ್ಸರ್ಟಿನಿಟಿಯಿಂದ ವೆಲಾಸಿಟಿ ಕೇಳಿದ್ದಾರೆ. ಡೆಲ್ಟಾ ವಿ ಸ್ಕ್ವಾರ್ ಅಂದರೆ 1 ಬೈ ಎಮ್ ಸ್ಕ್ವಾರ್ ಇಂಟು ಹೆಚ್ ಬೈ 4π ಅಥವಾ ಡೆಲ್ಟಾ ವಿ ಅಂದರೆ ಇದರ ರೂಟ್ ಆಗುತ್ತೆ, ರೂಟ್ ಆಫ್ 1 ಬೈ ಎಮ್ ಸ್ಕ್ವಾರ್ ಇಂಟು ಹೆಚ್ ಬೈ 4π. ಈ ವ್ಯಾಲ್ಯೂನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಡೆಲ್ಟಾ ವಿ ಅನ್ಸರ್ಟಿನಿಟಿ ಇನ್ ದ ವೆಲಾಸಿಟಿ ಇಸ್ ಈಕ್ವಲ್ ಟು 1 ಎಮ್ ಸ್ಕ್ವಾರ್ ರೂಟ್ ಟು ಎಮ್ ಆಗುತ್ತೆ, 4 ಇದು ರೂಟ್ ಟು 2 ಆಗುತ್ತೆ. ಸೊ 1 ಬೈ 2 ಎಮ್ ರೂಟ್ ಆಫ್ ರೂಟ್ ಒಳಗಡೆ ಹೆಚ್ ಬೈ ಪೈ ಉಳಿಯುತ್ತೆ. ಅದರಿಂದ ನಮ್ಮ ಆಯ್ಕೆ 1 ಬೈ 2 ಎಮ್ ಹೆಚ್ ಬೈ ರೂಟ್ ಆಫ್ ಹೆಚ್ ಬೈ ಪೈ ಇದು. ಧನ್ಯವಾದ.